ಈಶ್ವರ್ ಖಂಡ್ರೆ ಅವರು ಸನ್ಮಾನ್ ಉಪಾಧ್ಯಕ್ಷರ ಉತ್ತರ ಕೊಟ್ಟಿದಾರಲ್ಲ ನಾಗೇಶ್ ಅವರು ಖಂಡ್ರೆ ಅವರ ಮಾನ್ಯ ನಾಗೇಶ್ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಉತ್ತರ ಕೊಟ್ಟಿದ್ದಾರೆ ಉತ್ತರ ಅವರಿಗೆ ಅಧಿಕಾರಿಗಳು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಹಾಕೋಬೇಕು ಇದ ನಾನು ಕೇಳಿದ್ದು ಅಂದ್ರೆ ವಾಲ್ಕಿ ಪಟ್ಟಣದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಶಾಲೆ ನಡೀತಾ ಇಲ್ಲ ಚಿತ್ರಾವಸ್ಥೆಯಲ್ಲಿದೆ ಆ ಜಾಗನೂ ಬಳಕೆ ಆಗ್ತಾ ಇಲ್ಲ ಉತ್ತರದಲ್ಲಿ ಅಧಿಕಾರಿಗಳು ತಮಗೆ ಹೇಳಿದ್ದಾರೆ ಇಲ್ಲಿ ಪ್ರೌಢಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ ಅಂತ ಹೇಳಿ ಇದು ಇವತ್ತೇ ನಾನು ಬೆಳಗ್ಗೆನೂ ಮಾತನಾಡಿದ್ದೇನೆ ವರದಿನೂ ತರಿಸ್ಕೊಂಡಿದ್ದೇನೆ ಹಿಂದೆ ಪತ್ರ ವ್ಯವಹಾರನೂ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ ಈ ಒಂದು ಜಮೀನು ಏನಿದೆ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿದೆ ಅದಕ್ಕೆ ಹೊಂದಿಕೊಂಡಿದೆ ವಿದ್ಯಾರ್ಥಿಗಳು 79 ವಿದ್ಯಾರ್ಥಿಗಳು ಬೇರೆ ಕಡೆ ನಾವು ಏನು ಪ್ರೌಢಶಾಲೆ ಮಾಡಿದ್ದೀವಿ ಶಿಫ್ಟ್ ಮಾಡಿದ್ದೀವಿ ಅದಕ್ಕೆ ಮಾಹಿತಿನೇ ಅವರಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾನು ಏನು ಹೇಳ್ತಾ ಇದ್ದೀನಿ ಅದು ಅವ್ರು ಪರಿಶೀಲನೆ ಮಾಡ್ಲಿ ಇವತ್ತದು ಅಕ್ರಮ ತಾಣ ಆಗಿದೆ ಅಲ್ಲಿ ಪಕ್ಕದಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ ಅದು ಶಿಫ್ಟ್ ಆಗಿದೆ ಅಲ್ಲಿ ಏನು ಇಲ್ಲ ಮತ್ತೆ ಚಿತ್ರಾವಸ್ಥೆಯಲ್ಲಿದೆ ಶಾಲೆ ನಡೀತಾ ಇಲ್ಲ ಕೇಳೋಣ ಅದಕ್ಕೆ ಒಂದೂವರೆ ಎಕರೆ ಉಳಿತದೆ ಶಿಕ್ಷಣ ಇಲಾಖೆಗೆ ಅಲ್ಲ ನಾಗೇಶ್ ಅವರು ಅವ್ರು ಸಚಿವರೇ ಒಂದ್ ನಿಮಿಷ ನಿಮ್ ಪರವಾಗಿ ಮಾತಾಡ್ತೀವಿ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಒಂದ್ ನಿಮಿಷ ಖಂಡ್ರೆ ಅವರು ಹೇಳ್ತಿರೋದು ಅಲ್ಲಿ ಶಿಫ್ಟ್ ಆಗಿದೆ ಅಂತ ಶಿಫ್ಟ್ ಆದ್ಮೇಲೆ ಅಲ್ಲಿ ಖಾಲಿ ಇದೆ ಇದು ಸರ್ಕಾರಿ ವ್ಯವಸ್ಥೆಗೆ ಆಸ್ಪತ್ರೆಗೆ ಕೇಳ್ತಿರೋದು ಹಾಗಾಗಿ ಸರ್ಕಾರದಿಂದ ಸರ್ಕಾರಕ್ಕೆ ಕೊಡೋದು ಹಾಗಾಗಿ ಏನ್ ತೊಂದ್ರೆ ನಿಮ್ಗೆ ಕೊಡ್ಲಿಕ್ಕೆ ಒಂದು ದೊಡ್ಡ ನಗರ ಮುಂದಿನ ದಿನ ಶಿಕ್ಷಣ ಕ್ಷೇತ್ರ ಅದು ಸೆಂಟ್ರಲ್ ಅಲ್ಲಿ ಇದೆ ನಾಳೆ ಬೆಳಗ್ಗೆ ವಿದ್ಯಾರ್ಥಿ ನಿಲಯ ಆಸ್ಪತ್ರೆಗೆ ಆಗ್ಲೇ ಒಂದ್ ಎಕರೆ 90 ಗುಂಟೆ ಕೊಟ್ಟಿದೆ ನಾಳೆ ಬೆಳಗ್ಗೆ ಶಿಕ್ಷಣ ಒಂದು ಶಾಲೆಯ ಪಕ್ಕ ಆಸ್ಪತ್ರೆ ದೊಡ್ಡದಾಗಿ ಕಟ್ಕೊಳ್ಳುವಂತದ್ದು ಆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಯಾರಿಲ್ಲ ಹುಡುಗರು ಅಲ್ಲಿ ಇಲ್ಲ ಈಗೇನು ನಮ್ ಡಿಪಾರ್ಟ್ಮೆಂಟ್ ಆ ಸ್ಥಳದಲ್ಲಿ ಅಲ್ಲಿ ಇದ್ದವ್ರನ್ನ ಶಿಫ್ಟ್ ಮಾಡಿದೀವಿ ಅಂತ ಮನೆ ಮನೆ ಅಧ್ಯಕ್ಷರೇ ಈಗಾಗಲೇ 4 ಎಕರೆ ಭೂಮಿಯಲ್ಲಿ ಸುಸಜ್ಜಿತವಾದಂತ ಒಂದು ಪ್ರೌಢಶಾಲೆ ಇದೆ ಅಲ್ಲಿ ಅಲ್ಲೇ ಶಿಫ್ಟ್ ಮಾಡಲಾಗಿದೆ ಇನ್ನೊಂದು ಪ್ರಾಥಮಿಕ ಶಾಲೆ 1.5 ಎಕರೆಯಲ್ಲಿ ಬಾಲ್ಕಿಯಲ್ಲಿ ಇದೆ ಈ ಒಂದು ಜಮೀನು ಏನಿದೆ ಅವಶ್ಯಕತೆ ಇಲ್ಲ ಇವತ್ತು ಅಲ್ಲಿ ಕೋವಿಡ್ ಬಂದ ಮೇಲೆ ತಾಯಿ ಮಗು ಆಸ್ಪತ್ರೆ ಆಗ್ಬೇಕು ಅಂತ ಹಣ ಬಂದ್ರು ಕಟ್ಟದೇ ಇರುವಂತ ಪರಿಸ್ಥಿತಿ ಇದೆ ಸಾರ್ವಜನಿಕ ಅನುಕೂಲಕ್ಕಾಗಿ ಬೇಕಾಗಿದೆ ಮುಖ್ಯಮಂತ್ರಿಯವರು ಬರೆದಿದ್ದಾರೆ ಅದಕ್ಕೆ ನೀವೇ ಈಗ ಆರೋಗ್ಯ ಸಚಿವರು ಇರ್ತಿದ್ದೀರಿ ಅಂದ್ರೆ ಕೊಡಿ ಅಂತ ಬರ್ತಿದ್ರಿ ಒಂದೊಂದು ಇಲಾಖೆಯಲ್ಲಿ ಇದ್ರೆ ಈ ಇಲಾಖೆ ನಮ್ಮ ಇಲಾಖೆ ಕೇಳ್ತಿದ್ದಾರೆ ಶಾಲೆನೂ ಇಲ್ಲ ಅಲ್ಲಿ ಮಕ್ಕಳು ಇಲ್ಲ ಕೈತಾನು ಇಲ್ಲ ಖಂಡ್ರೆ ಅವರೇ ಖಂಡ್ರೆ ಅವರು ಸದುದ್ದೇಶಕ್ಕೆ ಕೇಳ್ತಿದ್ದಾರೆ ಅವರೇ ಮಿನಿಸ್ಟರ್ ಮುನ್ಸಿಪಲ್ ಮಿನಿಸ್ಟರ್ ಇದ್ದಾಗ ಯಾಕೆ ಟ್ರಾನ್ಸ್ಫರ್ ಮಾಡಿ ಮಹಿಳಾ ಮಕ್ಕಳ ಆಸ್ಪತ್ರೆ ಮಂಜೂರಾಗಿರ್ಲಿಲ್ಲ ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ ಆಸ್ಪತ್ರೆ ಕಾಲ ಕಾಲಕ್ಕೆ ನಡೀತಾ ಇರ್ತದೆ ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ಪ್ರೌಢಶಾಲೆ ಕಟ್ಟಿದ್ದೇನೆ ಪದವಿಪೂರ್ವ ಕಾಲೇಜ್ ಕಟ್ಟಿದ್ದೇನೆ ಪದವಿ ಕಾಲೇಜ್ ಕಟ್ಟಿದ್ದೇನೆ ಕೋವಿಡ್ ಬಂದ ಮೇಲೆ ನೀವೇ ಮಂತ್ರಿ ಕಾನೂನು ಸಚಿವರೇ ಇವತ್ತು ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಅಲ್ಲ ಈಗ ಈಗ ಅವಶ್ಯಕತೆ ಈಗಿದೆ ಇಲ್ಲ ಈಗ ನಮಗೆ ಅನುದಾನ ಸಿಕ್ಕಿದೆ ಕೋವಿಡ್ ಬಂದ ಮೇಲೆ ಖಂಡ್ರೆ ಅವರು ನಿಮ್ ಜೊತೆ ಮಾತಾಡಿ ಬಗೆಹರಿಸ್ತೀನಿ ಅಧಿಕಾರಿಗಳ ಜೊತೆ ಮಾತಾಡಿ ಈಶ್ವರ್ ಖಂಡ್ರೆ ಅವರು ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2215 ಮಾನ್ಯ ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಿಗೆ ಕೇಳ ಬಯಸ್ತೇನೆ ನಾರಾಯಣ ಗೌಡರು ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಅದರಲ್ಲಿ ಒಳಾಂಗಣ ಹೊರಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ
ನಿವೇಶನ ಲಭ್ಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಾನು ಇವತ್ತು ಬೆಳಗ್ಗೆನೆ ಜಿಲ್ಲಾಧಿಕಾರಿಯ ಜೊತೆಯಲ್ಲಿ ಮಾತನಾಡಿದ್ದೇನೆ ದೂರವಾಣಿ ಮುಖಾಂತರ. ನನ್ನ ಕ್ಷೇತ್ರದಲ್ಲಿ ಒಂದು ಕಡೆ 10 ಎಕರೆ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಭೂಮಿ ಲಭ್ಯ ಇದೆ, ಇನ್ನೊಂದು ಕಡೆ 12 ಎಕರೆ ಇದೆ. ಒಂದು ವಾರ 10 ದಿವಸಗಳ ಒಳಗಾಗಿ ನಾನು ಪ್ರಸ್ತಾವನೆ ಕಳಿಸ್ಲಿಕ್ಕೆ ಹೇಳ್ತೇನೆ. ಮುಗಿತು. ಅದಕ್ಕೆ ಮಾನ್ಯ ಸಚಿವರು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ನಾವು ಉತ್ತರ ಕೊಟ್ಟಿದ್ದಾರಲ್ಲ ನಾಗೇಶ್ ಅವರು, ಖಂಡ್ರೆ ಅವರೇ ಮಾನ್ಯ ನಾಗೇಶ್ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅವರಿಗೆ ಅಧಿಕಾರಿಗಳು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನು ಕೇಳಿದ್ದು ಬಾಲ್ಕಿ ಪಟ್ಟಣದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿ ಶಾಲೆ ನಡೀತಾ ಇಲ್ಲ, ಶಿಥಿಲಾವಸ್ಥೆಯಲ್ಲಿದೆ, ಆ ಜಾಗನೂ ಬಳಕೆ ಆಗ್ತಾ ಇಲ್ಲ. ಉತ್ತರದಲ್ಲಿ ಅಧಿಕಾರಿಗಳು ತಮಗೆ ಹೇಳಿದ್ದಾರೆ ಇಲ್ಲಿ ಪ್ರೌಢಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ ಅಂತ ಹೇಳಿ. ಇದು ಇವತ್ತೇ ನಾನು ಬೆಳಿಗ್ಗೆನೂ ಮಾತನಾಡಿದ್ದೇನೆ, ವರದಿನೂ ತರಿಸ್ಕೊಂಡಿದ್ದೇನೆ, ಹಿಂದೆ ಪತ್ರ ವ್ಯವಹಾರನೂ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಜಮೀನು ಏನಿದೆ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿದೆ, ಅದಕ್ಕೆ ಹೊಂದಿಕೊಂಡಿದೆ. ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ 2 ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಜಾಗ ಇಲ್ಲ ಕೊಡಬೇಕು ಅಂತ ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಜ್ವರ ಬರ್ತಿದ್ದಾರೆ ಸಚಿವ ಸಂಪುಟಕ್ಕೆ ಅಂತ. ಅಲ್ಲ, 1 ಎಕರೆ 19 ಗುಂಟೆ ಈಗಾಗಲೇ ಕೊಟ್ಟಿದ್ದಾರೆ, ಅದು ಜಾಗ ಕೊಟ್ಟಿದ್ದಿದೆ. ಉಳಿದ ಜಾಗ ಶಾಲೆಗೆ ಬೇಕು ಅಂತ ಅವ್ರು ಹೇಳಿದ್ದಾರೆ. ಬೇಕಾಗಿಲ್ಲ ಅಂತ ನಾನು ಹೇಳುವಂತದ್ದು, ನನ್ನ ನನಗೆ ಮಾಹಿತಿ ಇದೆ. ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ವಿದ್ಯಾರ್ಥಿಗಳು 79 ವಿದ್ಯಾರ್ಥಿಗಳು ಬೇರೆ ಕಡೆ ನಾವು ಏನು ಪ್ರೌಢಶಾಲೆ ಮಾಡಿದ್ದೀವಿ, ಶಿಫ್ಟ್ ಮಾಡಿದ್ದೀವಿ, ಅದಕ್ಕೆ ಮಾಹಿತಿನೇ ಅವರಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಕೇಳೋಣ. ನಾನು ಏನು ಹೇಳ್ತಾ ಇದ್ದೀನಿ ಅದು ಅವ್ರು ಪರಿಶೀಲನೆ ಮಾಡಲಿ. ಇವತ್ತದು ಅಕ್ರಮ ತಾಣ ಆಗಿದೆ ಅಲ್ಲಿ ಪಕ್ಕದಲ್ಲಿ. ಖಂಡ್ರೆ ಅವರು ಹೇಳ್ತಿರೋದು ಅಲ್ಲಿ ಶಿಫ್ಟ್ ಆಗಿದೆ ಅಂತ, ಶಿಫ್ಟ್ ಆದ್ಮೇಲೆ ಅಲ್ಲಿ ಖಾಲಿ ಇದೆ. ಇದು ಸರ್ಕಾರಿ ವ್ಯವಸ್ಥೆಗೆ ಆಸ್ಪತ್ರೆಗೆ ಕೇಳ್ತಿರೋದು, ಹಾಗಾಗಿ ಸರ್ಕಾರದಿಂದ ಸರ್ಕಾರಕ್ಕೆ ಕೊಡೋದು. ಹಾಗಾಗಿ ಏನ್ ತೊಂದರೆ ನಿಮ್ಗೆ ಕೊಡ್ಲಿಕ್ಕೆ? ಒಂದು ದೊಡ್ಡ ನಗರ, ಮುಂದಿನ ದಿನ ಶಿಕ್ಷಣ ಕ್ಷೇತ್ರ ಅದು ಸೆಂಟ್ರಲ್ ಅಲ್ಲಿ ಇದೆ. ನಾಳೆ ಬೆಳಗ್ಗೆ ವಿದ್ಯಾರ್ಥಿ ನಿಲಯ ಆಸ್ಪತ್ರೆಗೆ ಆಗ್ಲೇ 1 ಎಕರೆ 90 ಗುಂಟೆ ಕೊಟ್ಟಿದೆ. ನಾಳೆ ಬೆಳಗ್ಗೆ ಒಂದು ಶಾಲೆಯ ಪಕ್ಕ ಆಸ್ಪತ್ರೆ ದೊಡ್ಡದಾಗಿ ಕಟ್ಕೊಳ್ಳುವಂತದ್ದು ಆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದನೂ. ಅಲ್ಲಿ ಯಾರಿಲ್ಲ ಹುಡುಗರು? ಅಲ್ಲಿಲ್ಲ. ಈಗೇನು ನಮ್ ಡಿಪಾರ್ಟ್ಮೆಂಟ್ ಆ ಸ್ಥಳದಲ್ಲಿ ಅಲ್ಲಿ ಇದ್ದವ್ರನ್ನ ಶಿಫ್ಟ್ ಮಾಡಿದೀವಿ ಅಂತ. ಮನೆ ಅಧ್ಯಕ್ಷರೇ, ಈಗಾಗಲೇ 4 ಎಕರೆ ಭೂಮಿಯಲ್ಲಿ ಸುಸಜ್ಜಿತವಾದಂತ ಒಂದು ಪ್ರೌಢಶಾಲೆ ಇದೆ, ಅಲ್ಲಿ ಅಲ್ಲೇ ಶಿಫ್ಟ್ ಮಾಡಲಾಗಿದೆ. ಇನ್ನೊಂದು ಪ್ರಾಥಮಿಕ ಶಾಲೆ 1.5 ಎಕರೆಯಲ್ಲಿ ಬಾಲ್ಕಿಯಲ್ಲಿ ಇದೆ. ಈ ಒಂದು ಜಮೀನು ಏನಿದೆ ಅವಶ್ಯಕತೆ ಇಲ್ಲ. ಇವತ್ತು ಅಲ್ಲಿ ಕೋವಿಡ್ ಬಂದ ಮೇಲೆ ತಾಯಿ ಮಗು ಆಸ್ಪತ್ರೆ ಆಗ್ಬೇಕು ಅಂತ ಹಣ ಬಂದ್ರು ಕಟ್ಟದೇ ಇರುವಂತ ಪರಿಸ್ಥಿತಿ ಇದೆ. ಸಾರ್ವಜನಿಕ ಅನುಕೂಲಕ್ಕಾಗಿ ಬೇಕಾಗಿದೆ, ಮುಖ್ಯಮಂತ್ರಿಯವರು ಬರೆದಿದ್ದಾರೆ. ಅದಕ್ಕೆ ನೀವೇ ಈಗ ಆರೋಗ್ಯ ಸಚಿವರು ಇರ್ತಿದ್ದೀರಿ ಅಂದ್ರೆ ಕೊಡಿ ಅಂತ ಬರ್ತಿದ್ರಿ. ಒಂದೊಂದು ಇಲಾಖೆಯಲ್ಲಿ ಇದ್ರೆ ಈ ಇಲಾಖೆ ನಮ್ಮ ಇಲಾಖೆ ಕೇಳ್ತಿದ್ದಾರೆ. ಶಾಲೆನೂ ಇಲ್ಲ, ಅಲ್ಲಿ ಮಕ್ಕಳು ಇಲ್ಲ, ಕಡಿತಾನು ಇಲ್ಲ. ಖಂಡ್ರೆ ಅವರು ಸದುದ್ದೇಶಕ್ಕೆ ಕೇಳ್ತಿದ್ದಾರೆ. ಅವರೇ ಮಿನಿಸ್ಟರ್, ಮುನ್ಸಿಪಲ್ ಮಿನಿಸ್ಟರ್ ಇದ್ದಾಗ ಯಾಕೆ ಟ್ರಾನ್ಸ್ಫರ್ ಮಾಡಿ? ಅವಾಗ ಮಹಿಳಾ ಮಕ್ಕಳ ಆಸ್ಪತ್ರೆ ಮಂಜೂರಾಗಿರ್ಲಿಲ್ಲ. ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಆಸ್ಪತ್ರೆ ಕಾಲ ಕಾಲಕ್ಕೆ ನಡೀತಾ ಇರ್ತದೆ. ನಾನು ಮಂತ್ರಿ ಇದ್ದಾಗ ಪ್ರೌಢಶಾಲೆ ಕಟ್ಟಿದ್ದೇನೆ, ಪದವಿ ಕಾಲೇಜ್ ಕಟ್ಟಿದ್ದೇನೆ. ಕೋವಿಡ್ ಬಂದ ಮೇಲೆ ನೀವೇ ಮಂತ್ರಿ, ನಾನು ಸಚಿವರೇ. ಇವತ್ತು ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು. ಈಗ ಅವಶ್ಯಕತೆ ಈಗಿದೆ. ಇಲ್ಲ, ಈಗ ನಮಗೆ ಅನುದಾನ ಸಿಕ್ಕಿದೆ. ಖಂಡ್ರೆ ಅವರು, ನಿಮ್ ಜೊತೆ ಮಾತಾಡಿ ಬಗೆಹರಿಸ್ತೀನಿ. ಅಧಿಕಾರಿಗಳ ಜೊತೆ ಮಾತಾಡಿ. ಈಶ್ವರ್ ಖಂಡ್ರೆ ಅವರು, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 2215 ಮಾನ್ಯ ರೇಷ್ಮೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಿಗೆ ಕೇಳಬಯಸ್ತೇನೆ. ನಾರಾಯಣಗೌಡರು, ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ.
ಅದರಲ್ಲಿ ಒಳಾಂಗಣ ಹೊರಾಂಗಣ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ನಿವೇಶನ ಲಭ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನಿವತ್ತು ಬೆಳಗ್ಗೆನೆ ಜಿಲ್ಲಾಧಿಕಾರಿಯವರ ಜೊತೆಯಲ್ಲಿ ಮಾತನಾಡಿದ್ದೇನೆ ದೂರವಾಣಿ ಮುಖಾಂತರ. ನನ್ನ ಕ್ಷೇತ್ರದಲ್ಲಿ ಒಂದು ಕಡೆ 10 ಎಕರೆ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಭೂಮಿ ಲಭ್ಯ ಇದೆ, ಇನ್ನೊಂದು ಕಡೆ 12 ಎಕರೆ ಇದೆ. ಒಂದು ವಾರ 10 ದಿವಸಗಳ ಒಳಗಾಗಿ ನಾನು ಪ್ರಸ್ತಾವನೆ ಕಳಿಸ್ಲಿಕ್ಕೆ ಹೇಳ್ತೇನೆ. ಮುಗಿತು. ಅದಕ್ಕೆ ಮಾನ್ಯ ಸಚಿವರು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ನಾವು ಶರ್ಕಂಡ್ರೆಯವರು ಸನ್ಮಾನ ಉಪಾಧ್ಯಕ್ಷರ ಉತ್ತರ ಕೊಟ್ಟಿದ್ದಾರಲ್ಲ ನಾಗೇಶ್ ಅವರು, ಖಂಡ್ರೆ ಅವರೇ ಮಾನ್ಯ ನಾಗೇಶ್ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಅವರಿಗೆ ಅಧಿಕಾರಿಗಳು ಸಂಪೂರ್ಣವಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹಾಕೋಬೇಕು. ನಾನು ಕೇಳಿದ್ದು ವಾಲ್ಕಿ ಪಟ್ಟಣದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅಲ್ಲಿ ಶಾಲೆ ನಡೀತಾ ಇಲ್ಲ, ಶಿಥಿಲಾವಸ್ಥೆಯಲ್ಲಿದೆ, ಆ ಜಾಗನೂ ಬಳಕೆ ಆಗ್ತಾ ಇಲ್ಲ. ಉತ್ತರದಲ್ಲಿ ಅಧಿಕಾರಿಗಳು ತಮಗೆ ಹೇಳಿದ್ದಾರೆ ಇಲ್ಲಿ ಪ್ರೌಢಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ನಡೀತಾ ಇದೆ ಅಂತ ಹೇಳಿ. ಇದು ಇವತ್ತೇ ನಾನು ಬೆಳಿಗ್ಗೆನೂ ಮಾತನಾಡಿದ್ದೇನೆ, ವರದಿನೂ ತರಿಸ್ಕೊಂಡಿದ್ದೇನೆ, ಹಿಂದೆ ಪತ್ರ ವ್ಯವಹಾರನೂ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಒಂದು ಜಮೀನು ಏನಿದೆ ಸಾರ್ವಜನಿಕ ಆಸ್ಪತ್ರೆ ಪಕ್ಕದಲ್ಲಿದೆ, ಅದಕ್ಕೆ ಹೊಂದಿಕೊಂಡಿದೆ. ಆಸ್ಪತ್ರೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ 2 ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಜಾಗ ಇಲ್ಲ, ಕೊಡಬೇಕು ಅಂತ ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಜ್ವರ ಬರ್ತಿದ್ದಾರೆ ಅಲ್ಲ, ಈ ಒಂದು ಸಚಿವ ಸಂಪುಟಕ್ಕೆ ಅಂತ ಅಲ್ಲ, 1 ಎಕರೆ 19 ಗುಂಟೆ ಈಗಾಗಲೇ ಕೊಟ್ಟಿದ್ದಾರೆ. ಅದು ಜಾಗ ಕೊಟ್ಟಿದ್ದಿದೆ, ಉಳಿದ ಜಾಗ ಶಾಲೆಗೆ ಬೇಕು ಅಂತ ಅವ್ರು ಹೇಳಿದ್ದಾರೆ. ಬೇಕಾಗಿಲ್ಲ ಅಂತ ನಾನು ಹೇಳುವಂಥದ್ದು, ನನ್ನ ನನಗೆ ಮಾಹಿತಿ ಇದೆ. ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ವಿದ್ಯಾರ್ಥಿಗಳು 79 ವಿದ್ಯಾರ್ಥಿಗಳು ಬೇರೆ ಕಡೆ ನಾವು ಏನು ಪ್ರೌಢಶಾಲೆ ಮಾಡಿದ್ದೀವಿ, ಶಿಫ್ಟ್ ಮಾಡಿದ್ದೀವಿ, ಅದಕ್ಕೆ ಮಾಹಿತಿನೇ ಅವರಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಕೇಳೋಣ. ನಾನು ಏನು ಹೇಳ್ತಾ ಇದ್ದೀನಿ ಅದು ಅವ್ರು ಪರಿಶೀಲನೆ ಮಾಡಲಿ. ಇವತ್ತದು ಅಕ್ರಮ ತಾಣ ಆಗಿದೆ ಅಲ್ಲಿ ಪಕ್ಕದಲ್ಲಿ. ಖಂಡ್ರೆ ಅವರು ಹೇಳ್ತಿರೋದು ಅಲ್ಲಿ ಶಿಫ್ಟ್ ಆಗಿದೆ ಅಂತ, ಶಿಫ್ಟ್ ಆದ್ಮೇಲೆ ಅಲ್ಲಿ ಖಾಲಿ ಇದೆ. ಇದು ಸರ್ಕಾರಿ ವ್ಯವಸ್ಥೆಗೆ ಆಸ್ಪತ್ರೆಗೆ ಕೇಳ್ತಿರೋದು, ಹಾಗಾಗಿ ಸರ್ಕಾರದಿಂದ ಸರ್ಕಾರಕ್ಕೆ ಕೊಡೋದು. ಹಾಗಾಗಿ ಏನ್ ತೊಂದರೆ ನಿಮ್ಗೆ ಕೊಡ್ಲಿಕ್ಕೆ? ಒಂದು ದೊಡ್ಡ ನಗರ, ಮುಂದಿನ ದಿನ ಶಿಕ್ಷಣ ಕ್ಷೇತ್ರ ಅದು ಸೆಂಟ್ರಲ್ ಅಲ್ಲಿ ಇದೆ. ನಾಳೆ ಬೆಳಗ್ಗೆ ವಿದ್ಯಾರ್ಥಿ ನಿಲಯ ಆಸ್ಪತ್ರೆಗೆ ಆಗ್ಲೇ 1 ಎಕರೆ 90 ಗುಂಟೆ ಕೊಟ್ಟಿದೆ. ನಾಳೆ ಬೆಳಗ್ಗೆ ಒಂದು ಶಾಲೆಯ ಪಕ್ಕ ಆಸ್ಪತ್ರೆ ದೊಡ್ಡದಾಗಿ ಕಟ್ಕೊಳ್ಳುವಂತದ್ದು ಆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ. ಯಾರಿಲ್ಲ ಹುಡುಗರು ಅಲ್ಲಿಲ್ಲ. ಈಗೇನು ನಮ್ ಡಿಪಾರ್ಟ್ಮೆಂಟ್ ಆ ಸ್ಥಳದಲ್ಲಿ ಅಲ್ಲಿ ಇದ್ದವ್ರನ್ನ ಶಿಫ್ಟ್ ಮಾಡಿದೀವಿ ಅಂತ. ಮನೆ ಮನೆ ಅಧ್ಯಕ್ಷರೇ, ಈಗಾಗಲೇ 4 ಎಕರೆ ಭೂಮಿಯಲ್ಲಿ ಸುಸಜ್ಜಿತವಾದಂತ ಒಂದು ಪ್ರೌಢಶಾಲೆ ಇದೆ, ಅಲ್ಲಿ ಅಲ್ಲೇ ಶಿಫ್ಟ್ ಮಾಡಲಾಗಿದೆ. ಇನ್ನೊಂದು ಪ್ರಾಥಮಿಕ ಶಾಲೆ 1.5 ಎಕರೆಯಲ್ಲಿ ಬಾಲ್ಕಿಯಲ್ಲಿ ಇದೆ. ಈ ಒಂದು ಜಮೀನು ಏನಿದೆ ಅವಶ್ಯಕತೆ ಇಲ್ಲ. ಇವತ್ತು ಅಲ್ಲಿ ಕೋವಿಡ್ ಬಂದ ಮೇಲೆ ತಾಯಿ ಮಗು ಆಸ್ಪತ್ರೆ ಆಗ್ಬೇಕು ಅಂತ ಹಣ ಬಂದ್ರು ಕಟ್ಟದೇ ಇರುವಂತ ಪರಿಸ್ಥಿತಿ ಇದೆ. ಸಾರ್ವಜನಿಕ ಅನುಕೂಲಕ್ಕಾಗಿ ಬೇಕಾಗಿದೆ, ಮುಖ್ಯಮಂತ್ರಿಯವರು ಬರೆದಿದ್ದಾರೆ. ಅದಕ್ಕೆ ನೀವೇ ಈಗ ಆರೋಗ್ಯ ಸಚಿವರು ಇರ್ತಿದ್ದೀರಿ ಅಂದ್ರೆ ಕೊಡಿ ಅಂತ ಬರ್ತಿದ್ರಿ. ಒಂದೊಂದು ಇಲಾಖೆಯಲ್ಲಿ ಇದ್ರೆ ಈ ಇಲಾಖೆ ನಮ್ಮ ಇಲಾಖೆ ಕೇಳ್ತಿದ್ದಾರೆ. ಶಾಲೆನೂ ಇಲ್ಲ ಅಲ್ಲಿ, ಮಕ್ಕಳು ಇಲ್ಲ, ಕೈತಾನು ಇಲ್ಲ. ಖಂಡ್ರೆ ಅವರು ಸದುದ್ದೇಶಕ್ಕೆ ಕೇಳ್ತಿದ್ದಾರೆ. ಅವರೇ ಮಿನಿಸ್ಟರ್, ಮುನ್ಸಿಪಲ್ ಮಿನಿಸ್ಟರ್ ಇದ್ದಾಗ ಯಾಕೆ ಟ್ರಾನ್ಸ್ಫರ್ ಮಾಡಿ? ಅವಾಗ ಮಹಿಳಾ ಮಕ್ಕಳ ಆಸ್ಪತ್ರೆ ಮಂಜೂರಾಗಿರ್ಲಿಲ್ಲ. ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಆಸ್ಪತ್ರೆ ಕಾಲ ಕಾಲಕ್ಕೆ ನಡೀತಾ ಇರ್ತದೆ. ನಾನು ಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದಾಗ ಪ್ರೌಢಶಾಲೆ ಕಟ್ಟಿದ್ದೇನೆ, ಪದವಿ ಕಾಲೇಜ್ ಕಟ್ಟಿದ್ದೇನೆ. ಕೋವಿಡ್ ಬಂದ ಮೇಲೆ ನೀವೇ ಮಂತ್ರಿ, ಕಾನೂನು ಸಚಿವರೇ. ಇವತ್ತು ಅಭಿವೃದ್ಧಿ ನಿರಂತರ ನಡೀತಾ ಇರ್ತಕ್ಕಂಥದ್ದು. ಈಗ ಅವಶ್ಯಕತೆ ಈಗಿದೆ. ಇಲ್ಲ, ಈಗ ನಮಗೆ ಅನುದಾನ ಸಿಕ್ಕಿದೆ. ಖಂಡ್ರೆ ಅವರು ನಿಮ್ ಜೊತೆ ಮಾತಾಡ್ ಬಗೆಹರಿಸ್ತೀನಿ, ಅಧಿಕಾರಿಗಳ ಜೊತೆ ಮಾತಾಡ್.